ಜೈ ಛತ್ರಪತಿ ಶಿವಾಜಿ ಮಹಾರಾಜ್. ರೀಸೆಂಟ್ ಆಗಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಹಿಂದೂ ಸಮ್ಮೇಳನ ನಡೀತು. ಇಲ್ಲಿ ಕೂಡ ಜೈ ಶಿವಾಜಿ ಅಂತ ಘೋಷಣೆ ಕೂಗ್ತಿದ್ರು. ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಯಾವುದೇ ಧ್ವಜವನ್ನ ಸುಡಲಿಲ್ಲ, ಹಿಂದೂಗಳ ಸಾಂಕೇತಿಕ ಕೇಸರಿ ಧ್ವಜವನ್ನ ಎತ್ತಿ ಅಭಿಮಾನ ತೋರಿದ್ರು. ಇವ್ರು ಯಾರು? ಇವರು ಮೋರಿಲ್ ಮೀನ್ ಹಿಡಿಯೋರು. ಶಿವಾಜಿ ಅವರು ಎಲ್ಲಿ ಕನ್ನಡ ಧ್ವಜವನ್ನು ಸುಟ್ಟಾಕೋ ಕೇಳಿದ್ರು ಹೇಳಿ? ಶಿವಾಜಿ ಹೆಸರಲ್ಲಿ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದಂತ ಇಂತಹ ಮಾನಗೇಡಿಗಳಿಂದ ಶಿವಾಜಿ ಹೆಸರಿಗೆ ಅವಮಾನ. ಸೊ ಹೇಗಿದ್ರ ಕ್ರೇಜಿ ಪೀಪಲ್, ನೀವು ನೋಡ್ತಾ ಇದ್ದೀರಾ ಆರ್ ಸಿ ಕ್ರಿಯೇಷನ್ಸ್, ನಾನು ನಿಮ್ಮ ರೋಸ್ಟ್. ಹಾಯ್ ಫ್ರೆಂಡ್ಸ್, ಎಸ್ಪೆಷಲಿ ಗರ್ಲ್ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಸೆನ್ಸಿಟಿವ್ ಮಾತಾಡೋಣ ಬನ್ನಿ. ಸಾಕು ಅಂತ ಹೇಳ ಬೇಡ, ನಾನ್ ಹೇಳೋದು ತುಂಬಾನೇ ಇದೆ ಮರಿ, ನೀನ್ ಸ್ವಲ್ಪ ತಡಿ ಮಕ್ಕೆ ಒಡ್ದಂಗ್ ಹೇಳೋದು ಮರಿ, ನಿನ್ ಮದ್ದು ತರಳು ನಿಂತಿದ್ರೆ ತಿಕ್ಕಿಟ್ಕೋ ಮನೆ ಕಡಿ. ಶಿವಾಜಿ ಹೆಸರು ಹೇಳ್ಕೊಂಡು ಈ ತರ ಹೇಸ್ಗೆ ತಿನ್ನೋ ಕೆಲಸ ಮಾಡ್ತಿರಲ್ಲ, ಥೂ, ನಿಮ್ಮ ಅಸ್ತಿತ್ವಕ್ಕೆ ಬೆಂಕಿ ಹಾಕ. ನಿಮಗೆ ಕಚಡಗಳ ಅಂತ ಬೈದ್ರು ಕೂಡ ಆ ಪದಕ್ಕೆ ಅವಮಾನ. ನಿಮ್ಮ ಗುದ ಪ್ರದೇಶದಲ್ಲಿ ಹುಳ ಕಡಿತಿದ್ರೆ ಕೈ ಹಾಕೊಂಡು ಕೆರ್ಕೊಳ್ಳಿ, ಇಂಥ ಮೂಲ ಹಿರೇತನ ಮಾಡಕ್ ಬರಬೇಡಿ. ಏನು ನಿಮ್ಮ ಮಾತೃಭಾಷೆ ಮರಾಠಿನ? ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಆದ್ರೆ ನೀವು ಮಾಡಿರೋ ಕೆಲಸ ಹೆಂಗಿತ್ತು ಅಂದ್ರೆ ತಾಯಿ ಅಕ್ಕ ತಂಗಿಯರ ತಲೆ ಹಿಡಿಯೋ ಕೆಲಸ. ಮರಾಠಿ ನಿಮ್ಮ ತಾಯಿ ಆದ್ರೆ ಕನ್ನಡ ಮತ್ತಿತರ ಭಾಷೆಗಳು ನಿಮ್ಮ ತಾಯಿ ಅಕ್ಕ ತಂಗಿರಿದ್ದಂಗೆ. ನಿಮ್ಮ ತಾಯಿಗೆ ನೀವು ಅಸಹ್ಯ ಮಾಡ್ಬಿಟ್ರಿ. ನಿಮ್ಗಳನ್ನ ಹುಟ್ಟಿಸಿದ್ದಕ್ಕೆ ಅವ್ರು ಪಶ್ಚಾತ್ತಾಪ ಪಡಬೇಕು. ಆ ತರ ನಡ್ಕೊಂಡ್ಬಿಟ್ರಿ. ಇಂಥವ್ರಿಗೆ ನಮ್ಮ ಸರ್ಕಾರ ತಕ್ಕ ಶಿಕ್ಷೆ ಕೊಡಬೇಕು. ಸರ್ಕಾರನೇ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದೆ, ಏನ್ ಮಾಡೋಣ ಹೇಳಿ. ನೀವು ಶಿವಸೇನೆ ಅವರ? ಸ್ವಾತಂತ್ರ್ಯ ಹೋರಾಟ ಕಾಲದಿಂದಲೂ ಶಿವಸೇನೆ ಅಂದ್ರೆ ಗೌರವ ಕಂಡ್ರು. ಕನ್ನಡದ ಬಾವುಟನ ಸುಟ್ಟಾಕಿ ಶಿವಸೇನೆ ಹೆಸರಿಗೆ ಅದರ ಧ್ಯೇಯೋದ್ದೇಶಕ್ಕೆ ಮಸಿ ಬೆಳೆದಿದ್ದೀರಾ. ಆ ಬಾವುಟ ನಿಮ್ಗೆ ಏನ್ ಮಾಡಿತ್ತು? ನಿಮಗೆ ಕನ್ನಡ ಇಷ್ಟಲ್ವಾ, ತಿಕ್ಕಕ್ಕೆ ಪ್ಯಾಚ್ ಹಾಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರಿ. ಯಾರಪ್ಪಂದೇನೈತಿ, ಬೆಳಗಾವಿ ನಮ್ದೈತಿ, ನೀನ್ಯಾವನ್ಲ ಹಡ್ಸಿ ಮಗ, ನಮ್ಮ ಬಾವುಟ ಕೈ ಹಾಕವ, ನಿಮ್ಮ ಅವನ ಸರಿಗೆ ಯಾವನಾರ ಸುಳ ಮಗ ಕೈ ಹಾಕಿ ಬಿಡ್ತಿ ಅಲ್ಲೇ. ನಿಮ್ಮ ಅಪ್ಪನ ದೇಶದ ಬಾವುಟ, ರಾಜ್ಯದ ಬಾವುಟ, ಗುಂಬಿನ ಬಾವುಟ ಕೈ ಹಾಕಿದ್ರೆ ಮುಕ್ಳಿಗೆ ಬಾತ್ಕಣ ಹೊಡಿತಾರ ಮಂದಿ. ಬಾಟ್ಕ ತಗೊಂಬಂದ್ ಅಲ್ಲಿ ನಿಂತಿರೋ ವೋಟ್ರು ಮಂದಿ ನಿಮ್ಮ ಅವ್ವಾರ ಹತ್ರ ಕೇಳ್ಕೊಂಬರ್ರಿ, ಯಾವಾಗ ನಿನ್ ಅಕ್ಕ ತಂಗಿರಿ ನನ್ ಕೈ ಹಾಕಿರಿ ನಡೀತದೆ ಅಂತಂದು ಕೆರ ತಗೊಂಡ್ ಜ್ವರ ಬರ ಮಟ್ಟ ಹೊಡಿತಾಳ. ಮಂಗ್ಯನ್ ಮಕ್ಳು ತಗೊಂಬಂದು ನಮ್ ಬಾವುಟಕ್ ಬೆಂಕಿ ಹಚ್ಚಿ ಏನ್ರಲ್ಲ ಗಿಟ್ಟಿಸ್ಕೊಂಡ್ರಿ. ಮುಕ್ಳಾಗಿಂದ ಚಪಾತಿ ಚಪಾತಿ ತೆಗಿತಾರ ಮಕ್ಳ ಇಂತ ಹರ್ಕತ್ ಮಾಡಿದ್ರ. ಕೆಲವು ಪೋಸ್ಟ್ ನೋಡಿದೆ, ದೇಶದ್ರೋಹಿಗಳು ನಾಡದ್ರೋಹಿಗಳ ಮುಖಕ್ಕೆ ಮಸಿ ಬಳಿದೆ, ಇನ್ನೇನು ಫೇರ್ ಅಂಡ್ ಲವ್ಲಿ ಬೆಳೀತಾರ ಅಂತ. ಸಮಂಜಸವಾಗಿದೆ. MES ಸಂಘದ ಅಧ್ಯಕ್ಷ ಅಂತ ಇವರು, ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ಚಿದವ್ರು ಇವರೇ, ತಕ್ಕ ಶಾಸ್ತಿ ಆಗಿದೆ. ಎಲ್ಲಿದಾವಪ್ಪ ನಮ್ಮ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಸ್? ಯಾವ್ದೋ ಡುಬಾಕ್ ನ್ಯೂಸ್ ಚಾನೆಲ್ ನ ಟ್ರೋಲ್ ಮಾಡಿದ್ದಕ್ಕೆ ಮೈ ಮೇಲೆ ಇರುವೆ ಬಿಡ್ಕೊಂಡವ್ರ ತರ ಆಡಿದ ನ್ಯೂಸ್ ಆಂಕರ್ ದಿವ್ಯಾ ವಸಂತ ಎಲ್ಲಿ? ಏನ್ ಮೇಡಮ್ ಟ್ರೋಲ್ಸ್ ನೋಡೋದ್ರಲ್ಲಿ ಬಿಸಿ ಆದ್ರೆ ಹೇಗೆ? ಈ ನ್ಯೂಸ್ ನ ಯಾರು ಕವರೇ ಮಾಡ್ತಿಲ್ಲ. ಕನ್ನಡ ಬಾವುಟಕ್ಕಿಂತ ಎಲೆಕ್ಷನ್ ಅಷ್ಟು ಇಂಪಾರ್ಟೆಂಟ್? ನಾನು ಹಾಸ್ಪಿಟಲ್ ಕ್ಲಿನಿಕ್ ಡ್ಯೂಟಿ ಮುಗಿಸಿ ಪರ್ಸನಲ್ ಟೈಮ್ ತೆಗೆದು ವಿಡಿಯೋ ಮಾಡೋಷ್ಟರಲ್ಲಿ ನೀವು ಕವರ್ ಮಾಡಿಲ್ಲ ನ್ಯೂಸ್ ಅಂದ್ರೆ ನಾಚಿಕ್ಗೇಡು. ಅವರು ರಾಜ್ಯವೇ ಖುಷಿ ಪಡುವ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಇದು ದುಃಖ ಪಡೋ ವಿಚಾರ ಅಲ್ವಾ? ನಮ್ಮ ರಾಜಕಾರಣಿಗಳೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಏ, ಅವ್ರ ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಈ ವಿಚಾರ ಅವ್ರು ಸಾಲ್ವ್ ಮಾಡಕ್ಕೆ ಇಷ್ಟಪಡ್ತಿಲ್ಲ. ಈ ವಿಚಾರನ ಸಾಲ್ವ್ ಮಾಡ್ಬೇಕಂತಿದ್ರೆ ಇದು ಯಾವಾಗೋ ಸಾಲ್ವ್ ಆಗಿ ಹೋಗಿರೋದು. ಬೆಳಗಾವಿ ವಿಚಾರ, ಬೆಳಗಾವಿ ವಿಚಾರನ ಇಟ್ಕೊಂಡೆ ತಾನೆ ನಾಳೆ ಓಟ್ ಕೇಳಬೇಕು. ಓಟ್ ಬ್ಯಾಂಕ್ಸ್ ಪ್ರೀತಿ ಕುಳ್ಳು ನನ್ ತರ್ಡ್. ಹೆಣ್ಣು ಅಂದ್ರೆ ದೇವತೆ ಅಂದಲ್ಲ, ಮದುವೆ ಮಾಡ್ಕೊಂಡೆ ಪೂಜೆನ ಮಾಡ್ತೀರಾ? ನಾವು ತಾನೇ ಪೂಜೆ ಮಾಡೋದು ಗಂಡನೇ ದೇವ್ರು ಅಂತ. ಈ ಲೈಟ್ ಗಳಲ್ಲಿ ದೊಡ್ಡ ಲೈಟ್, ಟ್ಯೂಬ್ ಲೈಟ್, ಟ್ಯೂಬ್ ಲೈಟ್ ಎಪಿಸೋಡ್ 1 ಎಪಿಸೋಡ್ 2 ನ ಸಕ್ಸಸ್ ನ ನಂತರ ಟೀಮ್ ಅದ್ವೈತ ಅವರು ಟ್ಯೂಬ್ ಲೈಟ್ ಎಪಿಸೋಡ್ 3 ಟ್ರೇಲರ್ ಬಿಟ್ಟಿದ್ದಾರೆ. ಕ್ಯಾಚಿ ಡೈಲಾಗ್ಸ್, ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂತ ಟ್ಯೂಬ್ ಲೈಟ್ ಎಪಿಸೋಡ್ 3 ಟ್ರೇಲರ್ ವೀಕ್ಷಿಸಿ ನಿಜವಾದ ಪ್ರತಿಭೆಗಳಿಗೆ ಬೆಂಬಲಿಸಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಹಂಪಿಯಲ್ಲಿ ಒಂದು 6 ಪಿಲ್ಲರ್ ಇವೆ ಅಂತ, 6 ಪಿಲ್ಲರ್, ಅದು ಹೊಡೆದ್ರೆ ಸೌಂಡ್ ಬರುತ್ತೆ ನೋಡಿದ್ರ, ಒಂದೊಂದು ಒಂದೊಂದು ಸೌಂಡ್, ಡಿಂಗ್ ಡಿಂಗ್ ಡಾಂಗ್ ಡಾಂಗ್ ಮಸ್ತ್ ಸೌಂಡ್. ನಾನ್ ಪ್ರತಿ ವಾರ ಹೋಗ್ತಿದ್ದೆ ಮನೇಲಿ ಹೊಡ್ಕೊಡೋದ್ ಬಿಟ್ಬಿಟ್ಟೆ, ಇಲ್ಲಿ ಬಂದು ಬಿಡಾಗುತ್ತೆ. ಇವನೇ ಅವನು ಈ ಯುಗದ ದರ್ಬೇಸಿ ಇರಬೇಕು ಅನ್ಸುತ್ತೆ. ಅಲ್ಲಾಗರು ನೀನ್ ಹಂಪಿ ಕಂಬಗಳನ್ನ ಹೊಡೆಯೋದಕ್ಕೂ ನಿಮ್ ಮನೇಲಿ ನೀನು ಹೊಡ್ಕೊಳ್ಳೋದಕ್ಕೂ ಸಂಬಂಧ ಏನು ಅಂತ. ಇದೇ ಜನಗಳು ಪಾತ್ರಗಿತ್ತಿ ಪಾರ್ ನೋಡಿ ಮಜಾ ತಗೊಳ್ಳೋದು, ಆ ಕಂಬಗಳು ಏನಕ್ಕಿವೆ, ಅದ್ರ ಸಂಗೀತ ಹೇಗ್ ಕೇಳಿಸುತ್ತೆ, ಅದೆಲ್ಲ ಹೇಗ್ ಮಾಡಿದಾರೆ ಅನ್ನೋ ಕ್ಯೂರಿಯಾಸಿಟಿಗಿಂತ ಇವನಿಗೆ ತನ್ನ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಪರ್ವರ್ಟು, ಥೂ ಪರ್ವರ್ಟು, ಒಂದೊಂದು ಒಂದೊಂದು ಮುತ್ತುಗಳು. ಇವನಿಗೆ ಸಪೋರ್ಟ್ ಮಾಡ್ಕೊಂಡು ಕನ್ನಡ ಆಡಿಯನ್ಸ್ ಇಮ್ಮೆಚೂರು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ರೆಡಿ ಇಲ್ಲ ಅಂತ ಕಮೆಂಟ್ ಹಾಕೋರ ಅಪ್ಪ ಅಮ್ಮ ಅವರನ್ನು ಪಡ್ಕೊಳಕ್ಕೆ ತಪಸ್ ಮಾಡಿರ್ಬೇಕು. ಸುಮ್ಮನೆ ಉದ್ರಲ್ಲ ಅಂತವ್ರೆಲ್ಲ
ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ರೆಡಿ ಇಲ್ಲ ಅಂತಿರಲ್ಲ, ಗಂಗಾವತಿ ಪ್ರಾಣೇಶ್ ಅವರ ಹಳೆ ಶೋಗಳನ್ನ ರಿಪೀಟ್ ಟೆಲಿಕಾಸ್ಟ್ ಅಲ್ಲಿ ಅದೆಷ್ಟು ಸಲ ನೋಡೋರು ನಮ್ ಜನ. ಈಗಿನ ಸ್ಟ್ಯಾಂಡ್ ಅಪ್ ಕಾಮಿಡಿ ಅವರು ಸೆಂಟೆನ್ಸ್ ಫಾರ್ಮೇಶನ್ ಕಲಿಯೋಕ್ಕೂ ಮೊದಲಿಂದಾನೆ ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡ್ತಿರೋ ಪಂಟ್ರುಗಳಿಗೆ ನೀನು ಇಮ್ಮೆಚೂರ್ ಆಡಿಯನ್ಸ್ ಅಂತೀಯ ಅಂದ್ರೆ ನೀನೆಷ್ಟು ಇಮ್ಮೆಚೂರು? ಬಾವುಟ ಭಾಷೆ ಅಭಿಮಾನದ ನಡುವೆ ರಾಜಕೀಯ ಚೀಪ್ ಮೀಡಿಯಾ ಗಿಮಿಕ್ಸ್ ಅಂತ ಹೇಳ್ತಾ ನಾನು ವಿಡಿಯೋಗೆ ಇತಿಶ್ರೀ ಹಾಡ್ತಿದ್ದೀನಿ. ಮಗದೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಕಡೆ ಗಮನ ಕೊಡಿ. ನಗ್ತಾ ಇರಿ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.